ಇವತ್ತು ಒಂದೇ ದಿನ ಹದಿನೆಂಟು ಪ್ರಕರಣಗಳು ದಾಖಲಾಗಿವೆ ಹೀಗಾಗಿ ಕರ್ನಾಟಕದಲ್ಲಿ ಒಟ್ಟಾರಿಯಾಗಿ ಕೊರೋನಾ ಸೋಂಕಿತರ ಸಂಖ್ಯೆ ನಾನೂರ ಗಡಿ ದಾಟಿದೆ ನಾನೂರ ಎಂಟಕ್ಕೆ ಬಂದು ನಿಂತಿದೆ ಕೊರೋನಾ ಸೋಂಕಿತರ ಸಂಖ್ಯೆ ಇವತ್ತು ಒಂದೇ ದಿನ ಹದಿನೆಂಟು ಹೊಸ ಪ್ರಕರಣಗಳು ದಾಖಲಾಗಿವೆ ಎಲ್ಲಿಯ ಪ್ರಕರಣಗಳು ಅನ್ನುವಂತಹ ಸಂಪೂರ್ಣ ಮಾಹಿತಿಯನ್ನ ಇಡ್ತೀವಿ ಮತ್ತು ಇವರಿಗೆ ಎಲ್ಲಿನ ನಂಟಿತ್ತು ಅನ್ನೋದ್ರ ಬಗ್ಗೆ ಇವರ ಸೋಂಕಿಗೆ ಮೂಲ ಯಾವುದು ಅನ್ನುವಂತಹ ಮಾಹಿತಿಗಳನ್ನು ಕೂಡ ನಿಮ್ಮ ಮುಂದೆ ಇಡ್ತೀವಿ ಸದ್ಯ ರಾಜ್ಯದಲ್ಲಿ ನಾನೂರ ಎಂಟು ಕೊರೋನಾ ಪಾಸಿಟಿವ್ ಕೇಸ್ಗಳು ವರದಿಯಾಗಿವೆ ಇವತ್ತು ಒಂದೇ ದಿನ ಹದಿನೆಂಟು ಪ್ರಕರಣಗಳು ದಾಖಲಾಗುವ ಮೂಲಕವಾಗಿ ಪ್ರಕರಣಗಳಾಗಿವೆ ರಾಜ್ಯದಲ್ಲಿ ಹೀಗಾಗಿ ನಾನೂರರ ಗಡಿ ದಾಟಿದೆ ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಒಂದೇ ದಿನದಲ್ಲಿ ಹದಿನೆಂಟು ಹೊಸ ಪ್ರಕರಣಗಳು ದಾಖಲಾಗಿವೆ ಎಲ್ಲಿಯ ಕೇಸು ಇದರ ಮೂಲ ಏನು ಅನ್ನುವಂತಹ ಸಂಪೂರ್ಣ ಮಾಹಿತಿ ಪ್ರಾಥಮಿಕ ಸಂಪರ್ಕವೋ ಅಥವಾ ದ್ವಿತೀಯ ಸಂಪರ್ಕದಿಂದ ಬಂದಿರುವಂತ ಏನು ಅನ್ನುವಂತಹ ಸಂಪೂರ್ಣ ಮಾಹಿತಿಯನ್ನ ನೀಡ್ತೀವಿ ಈಗಾಗಲೇ ಕಲಬುರಗಿಯಲ್ಲಿ ಐದು ಪ್ರಕರಣಗಳಾಗಿತ್ತು ಇನ್ನು ಹದಿಮೂರು ಪ್ರಕರಣಗಳು ಅವು ಅನ್ನುವಂತಹ ಮಾಹಿತಿ ಕೊಡ್ತೀವಿ ಒಟ್ಟಾರೆಯಾಗಿ ರಾಜ್ಯದಲ್ಲಿ ಕೊರೋನಾ ಕೇಸಸ್ ಈಗ ನಾನೂರ ಎಂಟಕ್ಕೆ ಏರಿಕೆಯಾಗಿದೆ ರಾಜ್ಯದಲ್ಲಿ ನಾನೂರು ದಾಟಿದೆ ಕೊರೋನಾ ಸೋಂಕಿತರು ಇವತ್ತು ಆಸ್ಪತ್ರೆಯಿಂದ ನೂರ ಹನ್ನೆರಡು ಮಂದಿ ಡಿಸ್ಚಾರ್ಜ್ ಆಗಿದ್ದಾರೆ ಗುಣಮುಖರಾಗುವ ಮೂಲಕವಾಗಿ ನೂರ ಹನ್ನೆರಡು ಮಂದಿ ಡಿಸ್ಚಾರ್ಜ್ ಆಗಿದ್ದಾರೆ ಇವರನ್ನ ಮತ್ತೆ ಕ್ವಾರಂಟೈನ್ ಅಲ್ಲಿ ಇಡಲಾಗುತ್ತೆ ಮತ್ತೆ ಅವರ ಆರೋಗ್ಯದಲ್ಲಿ ಏನಾದರೂ ಏರುಪೇರುಗಳಾಗುತ್ತಾ ಕೊರೋನಾ ಲಕ್ಷಣಗಳು ಮತ್ತೆ ಕಾಣಿಸುತ್ತಾ ನಿಗಾ ಇರಿಸಲಾಗುತ್ತೆ ಸದ್ಯ ಅದೊಂದು ಖುಷಿಯ ವಿಚಾರ ಹನ್ನೆರಡು ಮಂದಿ ಇವತ್ತು ಡಿಸ್ಚಾರ್ಜ್ ಆಗಿದ್ದಾರೆ ವಿಜಯಪುರದಲ್ಲಿ ಹನ್ನೊಂದು ಪಾಸಿಟಿವ್ ಪ್ರಕರಣಗಳು ವರದಿಯಾಗಿದೆ ವಿಜಯಪುರ ಒಂದರಲ್ಲೇ ಹನ್ನೊಂದು ಪಾಸಿಟಿವ್ ಪ್ರಕರಣಗಳು ಇವತ್ತು ಬೆಳಕಿಗೆ ಬಂದಿರುವಂತಹದ್ದು ಹದಿನೆಂಟು ಪ್ರಕರಣಗಳ ಪೈಕಿ ವಿಜಯಪುರದಲ್ಲಿ ಹನ್ನೊಂದು ಪಾಸಿಟಿವ್ ಕೇಸ್ಗಳು ಈಗ ವರದಿಯಾಗಿದೆ ಇದು ಒಂದೇ ಕುಟುಂಬದ ಅಥವಾ ವಿಜಯಪುರದ ಬೇರೆ ಬೇರೆ ಕಡೆಯಲ್ಲಿ ಕಂಡು ಬರ್ತಾ ಇರುವಂತಹ ಪ್ರಕರಣಗಳ ಅನ್ನುವಂತಹ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತೀವಿ ಆದರೆ ಇವತ್ತು ದಾಖಲಾಗಿರುವಂತಹ ಹದಿನೆಂಟು ಪ್ರಕರಣಗಳ ಪೈಕಿಯಲ್ಲಿ ಹನ್ನೊಂದು ಪ್ರಕರಣಗಳು ವಿಜಯಪುರದ್ದು ಅನ್ನುವಂಥದ್ದು ಇನ್ನುಳಿದ ಏಳು ಪ್ರಕರಣಗಳ ಮಾಹಿತಿಯನ್ನು ಕೂಡ ನಿಮ್ಮ ಮುಂದೆ ಇಡ್ತೀವಿ ಒಟ್ಟಾರೆಯಾಗಿ ರಾಜ್ಯದಲ್ಲಿ ಈಗ ನಾನೂರ ಎಂಟು ಕೊರೋನಾ ಪಾಸಿಟಿವ್ ಪ್ರಕರಣಗಳಿದೆ ನಾನೂರರ ಗಡಿ ದಾಟಿಯಾಗಿದೆ ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ವಿಜಯಪುರದಲ್ಲಿ ಇವತ್ತೊಂದೇ ದಿನ ಹನ್ನೊಂದು ಪಾಸಿಟಿವ್ ಪ್ರಕರಣಗಳು ವರದಿಯಾಗಿದೆ ಕಲಬುರಗಿಯಲ್ಲಿ ಈಗಾಗಲೇ ಐದು ಪ್ರಕರಣಗಳಿದ್ರೆ ಗದಗದಲ್ಲಿ ಒಂದು ಪ್ರಕರಣ ಕೂಡ ಒಂದು ಸೋಂಕಿತ ಪ್ರಕರಣ ದಾಖಲಾಗಿದೆ ಕಲಬುರಗಿಯ ಪ್ರಕರಣ ಮುಂಚಿತವಾಗಿ ವರದಿ ಬಂದಿತ್ತು ಈಗ ಬೀದರ್ನಲ್ಲೂ ಕೂಡ ಒಂದು ಪ್ರಕರಣ ದಾಖಲಾಗಿದೆ ಒಟ್ಟಾರೆಯಾಗಿ ಹದಿನೆಂಟು ಪ್ರಕರಣಗಳ ಪೈಕಿ ವಿಜಯಪುರ ಹನ್ನೊಂದು ಕಲಬುರಗಿಯಲ್ಲಿ ಐದು ಗದಗದಲ್ಲಿ ಒಂದು ಪ್ರಕರಣ ಮತ್ತು ಬೀದರ್ನಲ್ಲಿ ಒಂದು ಪ್ರಕರಣ ವಿಜಯಪುರಕ್ಕೆ ಕಂಟಕವಾಗಿರೋದು ಕೇಸ್ ನಂಬರ್ ಹದಿನೆಂಟು ರೋಗಿ ಏನಿದ್ದಾರೆ ಅವರು ಇಡೀ ಫ್ಯಾಮಿಲಿಗೆ ಕೊರೋನಾ ಸೋಂಕನ್ನ ತಗಲಿಸಿದ್ದಾರೆ ಇವರು ಒಬ್ಬನೇ ಒಬ್ಬ ಸೋಂಕಿತನಿಂದ ಹನ್ನೊಂದು ಮಂದಿಗೆ ಸೋಂಕು ತಗಲಿದೆ ಇದು ಕೇಸ್ ನಂಬರ್ ಹದಿನೆಂಟರಿಂದ ಉಳಿದವ್ರೆಲ್ರಿಗೂ ಕೂಡ ಸೋಂಕು ವ್ಯಾಪಿಸ್ತಾ ಇದೆ ಅನ್ನೋದಕ್ಕೆ ಸಿಗ್ತಾ ಇರುವಂತಹ ಸ್ಪಷ್ಟ ಮಾಹಿತಿ ಇಡೀ ಫ್ಯಾಮಿಲಿಗೆ ಈ ಒಬ್ಬ ವ್ಯಕ್ತಿಯಿಂದ ಕೊರೋನಾ ಸೋಂಕು ತಗಲಿದೆ ಒಬ್ಬನೇ ಒಬ್ಬ ವ್ಯಕ್ತಿಯಿಂದ ವಿಜಯಪುರದಲ್ಲಿ ಇವತ್ತು ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗಲಿಕ್ಕೆ ಕಾರಣವಾಗಿದೆ ಬೆಂಗಳೂರು ಮೈಸೂರಿನಲ್ಲಿ ನೆಮ್ಮದಿಯ ನಿಟ್ಟಿಸಿರು ಬಿಟ್ಟ ಬೆಂಗಳೂರು ಮೈಸೂರು ಅದೊಂದು ರೀತಿಯ ಡೇಂಜರ್ ಇತ್ತು ಇವತ್ತೆಷ್ಟು ಪ್ರಕರಣಗಳು ದಾಖಲಾಗುತ್ತಪ್ಪ ಬೆಂಗಳೂರು ಮೈಸೂರಿನಲ್ಲಿ ಅಂತ ಯಾಕಂದ್ರೆ ದಿನ ಬರುವಂತಹ ವರದಿಗಳಲ್ಲಿ ಬೆಂಗಳೂರು ಮೈಸೂರು ಇದ್ದೇ ಒಂದು ಎರಡು ಮೂರು ಹೀಗೆ ಪ್ರಕರಣಗಳು ದಾಖಲಾಗ್ತಾ ಇತ್ತು ಆದ್ರೆ ಇವತ್ತಿನ ಪ್ರಕರಣಗಳಲ್ಲಿ ಒಂದು ಕೇಸ್ ಕೂಡ ಬೆಂಗಳೂರು ಮತ್ತು ಮೈಸೂರಿನಿಂದ ಬಂದಿಲ್ಲ ಹೀಗಾಗಿ ನೆಮ್ಮದಿಯ ನಿಟ್ಟುಸರು ಬಿಡುವಂತಹ ಸಂದರ್ಭ ಸನ್ನಿವೇಶಗಳು ಮೂಡ್ತಾ ಇದೆ ಅನ್ನೋ ಅನ್ನೋ ಲಕ್ಷಣಗಳು ಕಾಣಿಸ್ತಾ ಇದೆ ಮೊದಲ ಬಾರಿಗೆ ಈ ಎರಡು ಜಿಲ್ಲೆಗಳಲ್ಲೂ ಕೂಡ ಯಾವುದೇ ರೀತಿಯ ಹೊಸ ಪ್ರಕರಣಗಳು ಕೊರೋನಾ ಪ್ರಕರಣಗಳು ವರದಿಯಾಗಿಲ್ಲ ಬೆಂಗಳೂರು ಮೈಸೂರು ನಿತ್ಯ ಒಂದಲ್ಲ ಒಂದು ವರದಿಗಳಿದ್ದೇ ಇರ್ತಾ ಇತ್ತು ಆದರೆ ಇವತ್ತು ಮೊದಲ ಬಾರಿಗೆ ಎಂಬಂತೆ ಈ ಎರಡೂ ಜಿಲ್ಲೆಗಳಲ್ಲಿ ಕೊರೋನಾ ಸೋಂಕಿತರ ವರದಿ ಬಂದಿಲ್ಲ ಇವತ್ತು ಹೊಸ ಕೇಸ್ ದಾಖಲಾಗಿಲ್ಲ ಹೀಗಾಗಿ ಬೆಂಗಳೂರು ಮೈಸೂರು ನಿಟ್ಟುಸ್ರನ್ನ ಬಿಡಬೇಕಾದಂತಹ ಸಮಯ ಅಂತ ಅಂದ್ಕೊಳ್ಬಹುದು ಇವತ್ತು ಪಾಸಿಟಿವ್ ಬಂದಿರುವಂತಹ ವಿಜಯಪುರದ ಕೇಸ್ಗಳ ಸಂಖ್ಯೆ ಬರೋ ಬರಿ ಹನ್ನೊಂದು ಒಟ್ಟು ಪಾಸಿಟಿವ್ ಪ್ರಕರಣಗಳು ವಿಜಯಪುರದಲ್ಲಿರೋದು ಮೂವತ್ತೆರಡು ಗುಣಮುಖರಾಗಿರೋದು ಶೂನ್ಯ ಸಾವನ್ನಪ್ಪಿರುವಂತಹವರ ಪೈಕಿ ಇಬ್ಬರು ಸಾವನ್ನಪ್ಪಿದ್ದಾರೆ ಈಗ ಸದ್ಯ ಮೂವತ್ತು ಮಂದಿಗೆ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ ಕೊರೋನಾ ನಿಗಾದಲ್ಲಿ ಇದ್ದಾರೆ ಈ ಮೂವತ್ತು ಮಂದಿ ವಿಜಯಪುರದಲ್ಲಿ ಬರೋಬ್ಬರಿ ಮೂವತ್ತೆರಡು ಪ್ರಕರಣಗಳು ಇಲ್ಲಿಯವರೆಗೂ ದಾಖಲಾಗಿದೆ ಆದರೆ ಇವತ್ತೊಂದೇ ದಿನ ಹನ್ನೊಂದು ಹೊಸ ಪ್ರಕರಣ ದಾಖಲಾಗಿದೆ ಈ ಹನ್ನೊಂದು ಹೊಸ ಪ್ರಕರಣಗಳ ಪೈಕಿ ಒಂದೇ ಕುಟುಂಬದವರಿಂದ ಈ ಸೋಂಕು ತಗಲಿದೆ ಅದರಲ್ಲೂ ಕೇಸ್ ನಂಬರ್ ಏನಿದ್ದಾರೆ ಇವರಿಂದ ಇವರೆಲ್ಲರಿಗೂ ಕೂಡ ಸೋಂಕು ತಗಲಿರುವುದು ಅನ್ನೋ ಸೋಂಕಿನ ಮೂಲ ಗೊತ್ತಾಗ್ತಾ ಇದೆ ಆದರೆ ಇನ್ನೂ ಎಷ್ಟು ಜನಕ್ಕೆ ಇವರು ಸೋಂಕು ಹಬ್ಬಿಸಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಟ್ರ್ಯಾಕಿಂಗ್ ಕೂಡ ಮುಂದುವರೆದಿದೆ ಹನ್ನೊಂದು ಹೊಸ ಪ್ರಕರಣಗಳು ವಿಜಯಪುರ ಬಂದದ್ದು ಈ ಕೇಸ್ ನಂಬರ್ ಹದಿನೆಂಟು ಅವರಿಂದ ಕೇಸ್ಗಳು ಹೆಚ್ಚಾಗಿದೆ ಕೊರೋನಾ ಇದು ಕರ್ನಾಟಕದಲ್ಲಿ ಕೊರೋನಾ ನಾನೂರ ಎಂಟಕ್ಕೆ ಬಂದು ನಿಂತಿದೆ ನಿನ್ನೆವರೆಗೂ ಮತ್ತು ಇವತ್ತು ವರದಿಯನ್ನು ನೋಡ್ತಾ ಇದ್ದೀರಿ ನಿನ್ನೆ ಮುನ್ನೂರ ತೊಂಬತ್ತು ಕೇಸ್ಗಳು ಇತ್ತು ನಿನ್ನೆವರೆಗೂ ಮುನ್ನೂರ ತೊಂಬತ್ತು ಪ್ರಕರಣಗಳು ದಾಖಲಾಗಿದ್ವು ಕರ್ನಾಟಕದಲ್ಲಿ ಆದರೆ ಇವತ್ತಿಗೆ ಈ ಕ್ಷಣಕ್ಕೆ ನಾನೂರ ಎಂಟು ಪ್ರಕರಣಗಳಿಗೆ ಬಂದು ನಿಂತಿದೆ ಒಟ್ಟಾರಿಯಾಗಿ ಹದಿನೆಂಟು ಹೊಸ ಪ್ರಕರಣಗಳು ಇವತ್ತು ದಾಖಲಾಗಿರೋದು ಆ ಹದಿನೆಂಟು ಪ್ರಕರಣಗಳ ಪೈಕಿ ಪಾಸಿಟಿವ್ ಬಂದಿರುವಂತಹ ಹನ್ನೊಂದು ಪ್ರಕರಣಗಳು ಕೂಡ ವಿಜಯಪುರದ ಕೇಸ್ಗಳಾಗಿವೆ ಹೀಗಾಗಿ ವಿಜಯಪುರದಲ್ಲಿ ಈಗ ಒಟ್ಟು ಕೊರೋನಾ ಪಾಸಿಟಿವ್ ಇರುವವರು ಮೂವತ್ತೆರಡು ಮಂದಿ ಇವತ್ತು ಪಾಸಿಟಿವ್ ಬಂದಿರೋದು ಹನ್ನೊಂದು ಮಂದಿ ಒಟ್ಟಾರೆಯಾಗಿ ಮೂವತ್ತ ಎರಡು ಕೊರೋನಾ ಪಾಸಿಟಿವ್ ಪ್ರಕರಣಗಳು ವಿಜಯಪುರದಲ್ಲಿ ಇದೆ ಇವತ್ತಿನ ಸೋಂಕಿನ ಮೂಲ ಕೂಡ ಈಗ ಸ್ಪಷ್ಟವಾಗಿ ಗೊತ್ತಾಗಿದೆ ಕೇಸ್ ನಂಬರ್ ಹದಿನೆಂಟರಿಂದ ಇವರಿಗೆಲ್ರಿಗೂ ಕೂಡ ಸೋಂಕು ತಗಲಿರಬಹುದು ಅನ್ನೋದು ಈಗ ಸದ್ಯ ಅದೇ ಆತಂಕಕ್ಕೆ ಕಾರಣವಾಗಿದ್ದು ಇವತ್ತು ಮತ್ತೆ ಐದು ಪಾಸಿಟಿವ್ ಪ್ರಕರಣ ಕಲಬುರಗಿಯಲ್ಲಿ ಹೊಸದಾಗಿ ದಾಖಲಾಯಿತು ಹೀಗಾಗಿ ಕಲಬುರಗಿಯಲ್ಲಿ ಇಪ್ಪತ್ತೇಳು ಕೊರೋನಾ ಸೋಂಕಿನ ಸಂಖ್ಯೆಗಳಿವೆ ಬೀದರ್ನಲ್ಲಿ ಹದಿನೈದು ಪ್ರಕರಣಗಳು ಇವತ್ತು ಬೀದರ್ನಲ್ಲಿ ಒಂದು ಪಾಸಿಟಿವ್ ಪ್ರಕರಣ ಕಂಡು ಬಂದಿದೆ ಹೀಗಾಗಿ ಒಟ್ಟು ಸೋಂಕಿತರ ಸಂಖ್ಯೆ ಹದಿನೈದು ಹದಿನೈದಕ್ಕೆ ಹದಿನೈದು ಮಂದಿ ಕೂಡ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ ಗದಗನಲ್ಲೂ ಕೂಡ ಒಂದು ಪಾಸಿಟಿವ್ ಪ್ರಕರಣಗಳು ಕಂಡು ಬಂದಿದ್ದು ಒಟ್ಟಾರೆಯಾಗಿ ಸದ್ಯ ಈಗ ಗದಗದಲ್ಲಿ ನಾಲ್ಕು ಸೋಂಕಿತ ಪ್ರಕರಣಗಳಿವೆ ಅದರಲ್ಲಿ ಒಬ್ಬರು ಗದಗದಲ್ಲಿ ಸಾವನ್ನಪ್ಪಿದ್ರೆ ಸದ್ಯ ಮೂವರು ತೀವ್ರ ನಿಗಾ ಇಡಲಾಗಿದೆ ಅವರ ಮೇಲೆ ಸೋಂಕಿಗೆ ಸಮಸ್ಯೆ ಪಟ್ಟ ಹಾಗೆ ಚಿಕಿತ್ಸೆಯನ್ನು ಅವರಿಗೆ ಮುಂದುವರೆಸಲಾಗಿದೆ ಅಲ್ಲಿ ಇಲ್ಲಿವರೆಗೂ ಕೂಡ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿರೋರು ಯಾರು ಕೂಡ ಇಲ್ಲ ನಿನ್ನೆವರೆಗೂ ರಾಜ್ಯದಲ್ಲಿ ಇದ್ದಂತಹ ಕೊರೋನಾ ಪಾಸಿಟಿವ್ ಪ್ರಕರಣಗಳು ಮುನ್ನೂರ ತೊಂಬತ್ತು ಆದರೆ ಇವತ್ತಿಗೆ ನಾನೂರ ಎಂಟಕ್ಕೆ ಬಂದು ನಿಂತಿದೆ ಇವತ್ತೊಂದೇ ದಿನ ಹದಿನೆಂಟು ಹೊಸ ಪ್ರಕರಣಗಳು ದಾಖಲಾಗಿವೆ ಈ ಹದಿನೆಂಟು ಪ್ರಕರಣಗಳ ಪೈಕಿ ವಿಜಯಪುರದಲ್ಲಿ ಅತಿ ಹೆಚ್ಚು ಪ್ರಕರಣಗಳು ಇವತ್ತು ದಾಖಲಾಗಿರೋದು